ಹಲೋ ವೀಕ್ಷಕರೇ, ಮೈತ್ರಿ ಟಿವಿ ಕನ್ನಡ ಚಾನೆಲ್ಗೆ ಸ್ವಾಗತ. ಇತ್ತೀಚಿನ ದಿನಗಳಲ್ಲಿ ಕೇವಲ ಕನ್ನಡ ಚಿತ್ರರಂಗದಲ್ಲಿ ಹಲವಾರು ಸಾವು ನೋವುಗಳನ್ನು ನಾವು ಕಂಡಿದ್ದೇವೆ. ಈ ಕೊರೋನಾ ಬಂದಮೇಲಂತೂ ಸಾವುಗಳ ಸರಪಣಿಗಳು ಮುಂದುವರೆದಿದೆ. ಅದರಂತೆ ಇದೀಗ ಎಲ್ಲರನ್ನು ನಕ್ಕಿ ನಗುಸುತ್ತಿರುವ ಕಾಮಿಡಿ ನಟ ಸಾವನ್ನಪ್ಪಿದ್ದಾರೆ. ಇದು ಯಾರು ಅಂತ ಗೊತ್ತಾದರೆ ನಿಜಕ್ಕೂ ಶಾಕ್ ಆಗುತ್ತೆ. ಹಾಗಾದರೆ ನಿಜಕ್ಕೂ ಆ ನಟನಿಗೆ ಏನಾಗಿತ್ತು, ಯಾರಿದು ನಟ, ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೇವೆ. ಅದಕ್ಕೂ ಮುಂಚೆ ಸತ್ತವರ ಆತ್ಮಕ್ಕೆ ಆ ದೇವರು ಶಾಂತಿ ಕೊಡಲಿ ಅಂತ ತಪ್ಪದೇ ಕೇಳಿಕೊಳ್ಳಿ. ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹೌದು, ಖ್ಯಾತ ಹಾಸ್ಯ ನಟ ಅಥವಾ ಮಿಮಿಕ್ರಿ ನಟನಾಗಿ ಹೆಚ್ಚು ಜನಪ್ರಿಯ ಹೊಂದಿದ್ದ ಈ ನಟ ಬೆಳಗ್ಗೆ ಕೊನೆಯುಸಿರೆಳೆದಿದ್ದಾರೆ. ಪ್ರೇಕ್ಷಕರನ್ನು ನಗಿಸೋದು ಸಾಮಾನ್ಯದ ಕೆಲಸವಲ್ಲ. ಈ ನಟ ತಮ್ಮದೇ ಆದ ವಿಭಿನ್ನ ಅಭಿನಯದ ಮೂಲಕ ಎಲ್ಲರನ್ನ ನಗಿಸಿ ಅವರ ನಗುವಲ್ಲಿ ತಾನು ಖುಷಿಪಡುವ ಕಲಾವಿದ ಇವರಾಗಿದ್ದರು. ನಮ್ಮ ಕನ್ನಡದಲ್ಲಿ ಕಾಮಿಡಿಯನ್ ನಟರು ಅಂದರೆ ಹಲವಾರು ಜನರಿದ್ದಾರೆ. ಸಿನಿಮಾ ಕಾಮಿಡಿ ನಟರು, ಸ್ಟ್ಯಾಂಡಿಂಗ್ ಅಪ್ ಕಾಮಿಡಿ ನಟರು, ಉದಾಹರಣೆಗೆ ಗಂಗಾವತಿ ಪ್ರಾಣೇಶ್ ಅವರಂತೆ ತಮ್ಮ ಮಾತಿನಿಂದಲೇ ನಕ್ಕು ನಗಿಸುತ್ತಿದ್ದ ಕಲಾವಿದನಿಗೆ ಕ್ಯಾನ್ಸರ್ ಎಂಬ ಕಾಯಿಲೆ ಆವರಿಸಿ ಎಲ್ಲರನ್ನು ಇದೀಗ ಬಿಟ್ಟು ಬೆರಗಾಗುವಂತೆ ಮಾಡಿದ್ದಾರೆ. ಹೌದು, ಈಗ ಅವರು ಎಲ್ಲರನ್ನ ಬಿಟ್ಟು ಅಗಲಿದ್ದಾರೆ. ಈಗ ಈ ಕಲಾವಿದ ಸ್ಟ್ಯಾಂಡ್ ಅಪ್ ಕಾಮಿಡಿ ಜೊತೆಗೆ ಕಿರುತೆರೆ ಅನೇಕ ಕಾಮಿಡಿ ಶೋಗಳಲ್ಲಿ ಕಾಣಿಸಿಕೊಂಡಿದ್ದು, ಶೋಲೆ ಚಿತ್ರದಲ್ಲಿ ಸಂಜಿತ್ ಕಪೂರ್ ಅವರ ಟ್ಯಾಕೂರ್ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ರು. ಅಷ್ಟೇ ಅಲ್ಲದೆ ಹಲವಾರು ಸಿನಿಮಾಗಳಲ್ಲಿ ಮಿಂಚಿ ತಮ್ಮದೇ ಆದ ಛಾಪು ಮೂಡಿಸಿದ್ರು. ಈ ಕಲಾವಿದ ಬೇರೆ ಯಾರು ಅಲ್ಲ, ಖ್ಯಾತ ಹಾಸ್ಯ ನಟ ಮತ್ತು ಮಿಮಿಕ್ರಿ ನಟ ಮದಲ್ ಮೋಗಿ ಅವರು. ಈ ಕಲಾವಿದನಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ತಪ್ಪದೇ ರೆಸ್ಟ್ ಇನ್ ಪೀಸ್ ಅಂತ ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.